ಸೌಭಾಗ್ಯ ಬಂದಿದೆ ಅವರ ದಂಪತಿಗಳ ಜೀವನ 60 ವರ್ಷ ಅವರ ವೈವಾಹಿಕ ಜೀವನ 60 ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹಬ್ಬಕೋತ್ಸವ ಸಮಿತಿಯಿಂದ ಅವರು ನಮ್ಮ ಪ್ರೋತ್ಸಾಹಕರಾಗಿದ್ದ 25 ವರ್ಷಗಳ ಮೊದಲು ಹಬ್ಬಕೋತ್ಸವ ಪ್ರಾರಂಭ ಆದಾಗ ಅಮೃತ ಸೋಮೇಶ್ವರರವರು ನಮ್ಮೊಟ್ಟಿಗೆದ್ದುಕೊಂಡು ಹಲವಾರು ಸಂದರ್ಭದಲ್ಲಿ ನಮಗೆ ಅವರ ಸೇವೆಯನ್ನು ಅವರ ಸಮಯವನ್ನು ಅದಲ್ಲದೆ ಅವರ ಜ್ಞಾನವನ್ನು ನಮಗೆ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಹಬ್ಬದ ಪ್ರಶಸ್ತಿ ಆಯ್ಕೆ ಸಂದರ್ಭದಲ್ಲಿ ಸಲಹೆಗಾರರಾಗಿ ಪುರಸ್ಕಾರ ಮತ್ತು ಎಲ್ಲ ಸಂದರ್ಭದಲ್ಲಿ ನಮಗೆ ಹಬ್ಬಕ್ಕ ಅವಶ್ಯ ಸಮಿತಿಯವರು 75 ವರ್ಷದಿಂದ ನಾವು ನಿಮ್ಮೊಟ್ಟಿಗಿದ್ದೇವೆ. ಇನ್ನು ಕೂಡ ಇನ್ನೊಂದು ಸಲ ನಮಗೆ ನಿಮ್ಮೊಟ್ಟಿಗಿರುವ 75 ವರ್ಷ ಅಥವಾ 80 ವರ್ಷ ಅಥವಾ 90 ವರ್ಷ ನಿಮ್ಮೊಟ್ಟಿಗೆ ಇಲ್ಲಿಗೆ ಭಾಗ್ಯ ಸಿಗಲಿ ಅಂತ ಹೇಳಿ ಎಲ್ಲರನ್ನೂ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. Oh,
ಲೋಕೋತ್ಸವ ಸಮಿತಿಯ ನಾವು ಸರ್ವ ಸದಸ್ಯರು ಅವರ ಒಟ್ಟಿಗೆ ಇದ್ದೇವೆ ಅವರನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ ನಾವು ಮತ್ತೆ ಅವರಿಗೆ ಶುಭಾಶಯವನ್ನು ಸಲ್ಲಿಸುತ್ತಾ ಇದ್ದೇವೆ ದಂಪತಿಗಳಿಗೆ ದೀರ್ಘಾಯುಷ್ಯ ಪರಮಾತ್ಮನ ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತೇವೆ ಒಂದು ಮಾತು ಅಮರಸ್ವಾಮೇಶ್ವರರು ಈ ಜಿಲ್ಲೆಯ ರಾಜ್ಯದ ಕಲೆ ಸಾಹಿತ್ಯ ಸಂಗೀತದಲ್ಲಿ ಹೆಸರುವಾಸಿಯಾದಂತ ವಿದ್ವಾಂಸರು ಜಿಲ್ಲೆ ಯಕ್ಷಗಾನ ಕಲೆಯಲ್ಲಿ ಮೆರಗನ್ನ ಮೂಡಿಸಿದವರು ಮತ್ತೆ ಚಾಪನ್ನ ಮೂಡಿಸಿದವರು ಎಲ್ಲರಿಗೂ ನಿರ್ದೇಶನವನ್ನ ಕೊಡುವಷ್ಟು ಪಾಂಡಿತ್ಯವನ್ನ ಗಳಿಸಿಕೊಟ್ಟವರು ಅವರ ಬಗ್ಗೆ ಎರಡು ಮಾತಿಲ್ಲ ಅಬ್ಬಕ್ಕ ಉತ್ಸವ ಸಮಿತಿಯ ಪ್ರಾರಂಭದಲ್ಲಿ ನಮ್ಮೊಟ್ಟಿಗೆ ಇದ್ದು ನಮಗೆ ಮಾರ್ಗದರ್ಶನ ಮಾಡಿದವರು ಅವರ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳತಾ ಇದ್ದೇವೆ ಅವರ ಬಗ್ಗೆ ಮಾತಾಡುವ ಚೈತನ್ಯ ನಮಗೆ ಖಂಡಿತ ಇಲ್ಲ ಆದ್ದರಿಂದ ದಂಪತಿಗಳಿಗೆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ನೆಮ್ಮದಿ ಎಲ್ಲವನ್ನ ಕರುಣಿಸಿ ಅಂತ ಈ ಸಂದರ್ಭದಲ್ಲಿ ಹಬ್ಬಕ್ಕೆ ಸೂಪರವಾಗಿ ನಾವು ಹಾರೈಸ್ತಾ ಇದ್ದೀವಿ ಇಷ್ಟೆಲ್ಲ ಕೆಲಸ ಮಾಡಿರುವಾಗ ಒಂದು ಕೃತಜ್ಞತೆ ಹೇಳುದು ಬಂಧುಗಳೇ ನೀವುಗಳು ಈ ನಮ್ಮ ಒಲುಮೆ ಮನೆಗೆ ಬರುವುದು ಹೊಸ್ತೇನು ಅಲ್ಲ ನಾನು ನಿಮಗೆ ಅಪರಿಚಿತನೇನೂ ಅಲ್ಲ ಹಲವು ಸಂದರ್ಭಗಳಲ್ಲಿ ನಾವು ಒಟ್ಟಾಗಿದ್ದೇವೆ ಮಾತಾಡಿದ್ದೇವೆ ಸಂಭ್ರಮಿಸಿದ್ದೇವೆ ಸಂತೋಷಪಟ್ಟಿದ್ದೇವೆ ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಒಂದು ಮಾತು ಕೆಲವರು ಹೇಳ್ತಾರೆ ಕಾಲ ಕೆಟ್ಟು ಹೋಯಿತು ಅಂತ ಕಾಲ ಹೇಳ್ತಾ ಇರಲಿಲ್ಲ ಅದು ನಾವು ಗ್ರಹಿಸಿದಷ್ಟೇ ಕಾಲಪುರುಷನಿಗೆ ಗುಣಗುಣವಿಲ್ಲಂಗರ ಅಂತ ಕವಿಯ ಬರೆದಿಲ್ಲ ಕಾಲಪುರುಷನಿಗೆ ಗುಣವೂ ಇಲ್ಲ ಗುಣಮಾನವೂ ಇಲ್ಲ ಸ್ವಲ್ಪವೂ ಗುಣ ಇಲ್ಲ ದಾಕ್ಷಿಣ್ಯ ಇಲ್ಲ ಅಂತ ಅದು ಒಂದು ಒಂದು ಅಭಿಪ್ರಾಯ ಆದರೆ ಈ ಲೋಕದಲ್ಲಿ ಈ ನಮ್ಮ ಸಮಾಜದಲ್ಲಿ ಮಾನವತೆ ಎನ್ನುವಂಥ ಮೌಲ್ಯ ಅಥವಾ ಒಳ್ಳೆಯತನ ಎನ್ನುವಂಥದ್ದು ಅದು ಈಗಲೂ ಇದೆ ಇರುವಷ್ಟಿದೆ ಅದೇನು ನಾಶ ಆಗಿಲ್ಲ ಅದು ಇಲ್ಲದಿದ್ದರೆ ಇಂಥ ಸಮಾರಂಭ ಎಲ್ಲ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಒಂದು ರೀತಿಯಲ್ಲಿ ದಾಂಪತ್ಯ ಯೋಗ 60 ವರ್ಷದ ದಾಂಪತ್ಯ ಅದು ಈಗೂ ಘಟಿಸುವಂಥದ್ದಲ್ಲ ಯಾಕಂದರೆ 60 ಎನ್ನುವುದು ಒಂದು ಸಾಂಕೇತಿಕ ಶಬ್ದ ಅದು 60 ವರ್ಷ ಒಂದು ಸರಸ ಸುಖ ದಾಂಪತ್ಯ ಬರಬೇಕಾದ್ರೆ ಅದಕ್ಕೆ ಪುಣ್ಯ ಮಾಡಿರಬೇಕು ರಸಿಕತೆ ಇಲ್ಲದವರೊಟ್ಟಿಗೆ ಬಾಳುವೆ ಅಥವಾ ಸ್ನೇಹ ಒಡನಾಟ ಇದರಿಂದ ಏನು ಪ್ರಯೋಜನ ಆಗ್ತದೆ ಹಾಗಾಗಿ ಜೀವನದಲ್ಲಿ ರಸಿಕತೆ ಇದೆ ರಸಿಕತೆ ಅಂದರೆ ಒಟ್ಟು ಗಂಜಲಿ ಮಾಡೋದಲ್ಲ ರಸಿಕತೆ ಅಂದರೆ ಒಳ್ಳೆಯ ಸರಸ ಪ್ರೀತಿ ವಿಶ್ವಾಸ ಇದು ಇರುವಂಥದ್ದು ಮನುಷ್ಯ ಪ್ರೇಮ ಮನುಷ್ಯ ಜಾತಿ ತಾನೊಂದೇ ವಲಂ ಈಗ ನಾವು ಯಾರು ಕೇಳ್ತೇವ ನಿಮ್ಮ ಜಾತಿ ಯಾವುದು ನಿಮ್ಮ ಹುಟ್ಟಿ ಯಾವುದು ಕಟ್ಟಿ ಯಾವುದು ಅಂತ ಕೇಳ್ತೇವ ಇಲ್ಲ ಅದು ಮುಖ್ಯ ಅಲ್ಲ ಮನುಷ್ಯ ಜಾತಿ ತಾನೊಂದೇ ವಲಂ ಮನುಷ್ಯ ಜಾತಿ ಅಂದರೆ ಒಂದೇ ಅದು ಅದು ಮನುಷ್ಯತೆ ಮಾನವತೆ ಇರುವಂಥದ್ದು ಮುಖ್ಯ ಅದರಿಂದ ನಾನು ಆಗಲೇ ಹೇಳಿದ ಹಾಗೆ ಕಾಲ ಏನು ಕೆಡ್ಲಿಲ್ಲ ಇನ್ನೂ ಕಾಲ ಒಳ್ಳೆಯದಾಗಿಯೇ ಇದೆ ಕೆಲವು ಅಂಶ ಹಿಂದೆಯೂ ಅನರ್ಥಕಾರಿಗಳು ನೀಚರು ದುಷ್ಟರು ರಾಕ್ಷಸರು ಎಲ್ಲ ಇದ್ದರು ಹಿಂದೆ ಇದ್ದರು ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ ಹಾಗೆ ಒಳ್ಳೆಯವರೂ ಇದ್ದಾರೆ ಇದು ಬ್ಯಾಲೆನ್ಸ್ ಒಂದು ರೀತಿಯ ಸಮತೋಲನ ತತ್ವದಲ್ಲಿ ಇದೆಲ್ಲ ಜೀವನಕ್ಕೆ ಬಂದದ್ದು ಏನೇ ಇರಲಿ ನೀವು ಇಷ್ಟು ವಿಶ್ವಾಸದಿಂದ ಬಂದಿದ್ದೀರಿ ನಮ್ಮ ಎಸ್ ವಿ ಪರಮೇಶ್ವರ ಭಟ್ರು ಒಂದು ಮಾತ್ರ ಆಗಾಗ ಹೇಳ್ತಾ ಇದ್ದರು ನನ್ನ ಶ್ವಾಸ ಸಣ್ಣದು ನಿಮ್ಮ ವಿಶ್ವಾಸ ದೊಡ್ಡದು ಅಂತ ಹಾಗೆ ನಾನು ಅದನ್ನು ಹೇಳಬೇಕಾಗಿತ್ತು ನಿಮ್ಮ ವಿಶ್ವಾಸ ಬಹಳ ದೊಡ್ಡದು ಆ ವಿಶ್ವಾಸದಿಂದ ನನ್ನನ್ನು ನಮ್ಮನ್ನು ನಡೆಸಿಕೊಂಡಿದ್ದೀರಿ ಈ ವಿಶ್ವಾಸ ಪ್ರೀತಿ ಸದಾಕಾಲ ಇರಲಿ ಅದನ್ನು ಇರಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ನಮ್ಮ ಪಾಲಿಗೆ ಬರಲಿ ಅಂತ ಆಶಿಸಿ ಮತ್ತೊಮ್ಮೆ ಎಲ್ಲರೂ ಕೂಡ ನಮ್ಮ ಹೃದಯಾಂತರಾಳದ ಕೃತಜ್ಞತೆಯನ್ನು ಮಾನವತೆಯ ಹರಿಕಾರ ದಂಪತಿಗಳು ಅಮೃತ ಸೋಮೇಶ್ವರ ದಂಪತಿಗಳು ಇವತ್ತು ನಮ್ಮ ಸಮರಸ ಬದುಕಿನಲ್ಲಿ 60 ವರ್ಷಗಳನ್ನು
ದಾಟಿದಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನ ಆರೋಗ್ಯವನ್ನ ಕೊಟ್ಟು ದಯಪಾಲಿಸಿ ನಾವು ವೀರರನ್ನ ಹಬ್ಬೋತ್ಸವ ಸಮಿತಿ ಇವತ್ತು ನಮ್ಮ ಈ ಒಂದು ಕೋರ್ಮೆ ನನಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಸಮಿತಿಯ ಸ್ವಾಗತ ಅಧ್ಯಕ್ಷರು ಸನ್ಮಾನ್ಯ ಜಯರಾಮ್ ಶೆಟ್ಟಿ ಇದ್ದಾರೆ, ಅಧ್ಯಕ್ಷರಂತ ದಿನಕರ್ ಗುಲಾಬ್ ಇದ್ದಾರೆ, ಉಪಾಧ್ಯಕ್ಷರಂತ ಸದಾನಂದ ಮಂಗೇರಿದ್ದಾರೆ, ಹಾಗೆ ನಮ್ಮ ಎಲ್ಲ ಮಹಿಳಾ ಸದಸ್ಯರು.